ಗಡಿ ಭಾಗದ ಕಾಡಂಚಿನ ಗ್ರಾಮಗಳು ಈಗಲೂ ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅದರಲ್ಲೂ ಚಾಮರಾಜನಗರದ ಈ ಗ್ರಾಮಕ್ಕೆ ಕನಿಷ್ಠ ರಸ್ತೆ ವ್ಯವಸ್ಥೆಯೂ ಕೂಡ ಇಲ್ಲ ಇದರಿಂದ ರೋಗಿಗಳನ್ನ ಡೋಲಿಯಲ್ಲಿ ಹೊತ್ತು ಪ್ರಾಣ ಭಯವನ್ನ ಬಿಟ್ಟು ಕಿಲೋಮೀಟರ್ ದೂರವನ್ನ ಕೊಂಡೊಯ್ಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಲೆಮಹದೇಶ್ವರ ಬೆಟ್ಟದ ಕಾಡಂಚಿನ ಜನರ ಪರದಾಟ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಡೋಲಿಯೇ ಆಂಬ್ಯುಲೆನ್ಸ್ ಗಡಿ ಜಿಲ್ಲೆ ಚಾಮರಾಜನಗರದ ಕಾಡಂಚಿನ ಜನರ ಗೋಳು ಇಂದು ನಿನ್ನೆಯದಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಜನರು ಸಂಕಷ್ಟದಲ್ಲಿದ್ದಾರೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಕಾಡಂಚಿನ ವ್ಯಾಪ್ತಿಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಗ್ರಾಮಗಳಿವೆ ಈ ಗ್ರಾಮಗಳು ಅರಣ್ಯ ಭಾಗದಲ್ಲಿರುವುದರಿಂದ ಮೂಲಭೂತ ಸೌಕರ್ಯ ಒದಗಿಸುವುದೇ ದೊಡ್ಡ ಸವಾಲಾಗಿದೆ ಕಾಡಂಚಿನ ಜನರು ಅನಾರೋಗ್ಯಕ್ಕೆ ತುತ್ತಾದರೆ ಅವರನ್ನ ಡೋಲಿ ಕಟ್ಕೊಂಡು ಆಸ್ಪತ್ರೆಗೆ ಕರೆದೊಯ್ಯೋ ಸ್ಥಿತಿ ಅದರಲ್ಲೂ ಕಲ್ಲು ಮುಳ್ಳಿನ ಹಾದಿ ಕಾಡು ಪ್ರಾಣಿಗಳ ಭಯದಲ್ಲೇ ಜನರು ಸಂಚರಿಸಬೇಕಾಗಿದೆ ಈ ಹಿಂದೆ ಮಲೆಮಹದೇಶ್ವರ ವನ್ಯಧಾಮದ ಹಿಂದಿನ ಡಿಸಿಎಫ್ ಜನರಿಗೆ ಅನುಕೂಲವಾಗಲಿ ಅಂತ ನಾಲ್ಕು ಜೀಪ್ಗಳನ್ನು ಖರೀದಿಸಿ ನೀಡಿದ್ರು ಆದರೆ ಮಳೆ ಬಂದ ಹಿನ್ನೆಲೆ ಸಂಚರಿಸಲಾಗದೆ ವಾಹನ ಸ್ಥಗಿತಗೊಂಡಿದೆ ಇದರಿಂದ ಜನರು ಮತ್ತೆ ಡೋಲಿ ಮೊರೆ ಹೋಗಿದ್ದಾರೆ ಶ್ವಾಸಕೋಶ ಸಂಬಂಧಿತ ರೋಗದಿಂದ ಬಳಲುತ್ತಿದ್ದ ದೊಡ್ಡಾಣಿ ಗ್ರಾಮದ ಅರವತ್ತೆರಡು ವರ್ಷದ ಮಹದೇವರನ್ನ ಸುಮಾರು ಹದಿನೈದು ಕಿಲೋಮೀಟರ್ ಡೋಲಿಯಲ್ಲಿ ಹೊತ್ತೊಯ್ದು ಮಾರ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ತುಂಬ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಇನ್ನೂ ಅನಾರೋಗ್ಯ ಆದರೆ ಜೋಳಿಗೆ ಕಟ್ಕೊಂಡು ಎತ್ಕೊಂಡು ಬರೋವಂಥ ಪರಿಸ್ಥಿತಿ ಇದೆ ನಿನ್ನೆ ಕೂಡ ಒಬ್ಬರು ಅಂತ ಒಬ್ಬರು ವ್ಯಕ್ತಿಗೆ ಅನಾರೋಗ್ಯ ಆಗಿ ನಾಲ್ಕು ಜನ ಜೋಳಿ ಕಟ್ಕೊಂಡು ತೊಗೊಂಡ್ಬಂದು ಆಸ್ಪತ್ರೆಗೆ ಬಂದಿದ್ದಾರೆ ಪುನಃ ಆಸ್ಪತ್ರೆಗೆ ತಗೊಂಡೋಗಿ ಟ್ರೀಟ್ಮೆಂಟ್ ತಗೊಂಡೋಗಿ ಪುನಃ ಅದೇ ಜೋಳಿಯಲ್ಲಿ ಪುನಃ ಒತ್ಕೊಂಡು ಹೋಗಿದ್ದಾರೆ ಹನ್ನೆರಡು ಕಿಲೋಮೀಟ್ರ್ ನಡ್ಕೊಂಡೇ ಪರಿಸ್ಥಿತಿ ಏನು ದಿನವ್ಯಸ್ಥೆ ವಸ್ತು ಬೇಕಾದರೂ ಕಿಲೋಮೀಟರ್ ಹೋಗಿ ಪರಿಸ್ಥಿತಿ ಇದೆ ಅದಕ್ಕೆ ಇನ್ನು ಜನವನ ವಾಹನಗಳು ಸ್ಥಗಿತಗೊಂಡಿರುವ ಬಗ್ಗೆ ಈಗಿನ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಸಂತೋಷ್ ಕುಮಾರ್ ಪ್ರಶ್ನಿಸಿದ್ರೆ ಈ ಹಿಂದೆಯೇ ಜನವನ ವಾಹನಗಳನ್ನ ಇಕೋ ಡೆವಲಪ್ಮೆಂಟ್ ಕಮಿಟಿಗೆ ವಹಿಸಲಾಗಿದೆ ಅವರು ಈ ವಾಹನವನ್ನ ನಿರ್ವಹಣೆ ಮಾಡುವ ಜವಾಬ್ದಾರಿ ಹೊತ್ತಿದ್ದಾರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತಾರೆ

ಒಟ್ನಲ್ಲಿ ಕಾಡಂಚಿನ ಜನರ ಗೋಳು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷವಾದ್ರೂ ಇನ್ನೂ ತೀರಿಲ್ಲ ಇಷ್ಟಾದ್ರೂ ಜನಪ್ರತಿನಿಧಿಗಳು ಜನರ ಸಂಕಷ್ಟ ನೋಡಿಯೂ ಸುಮ್ಮನಿರುವುದು ಮಾತ್ರ ವಿಪರ್ಯಾಸವೇ ಸರಿ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ